ಜನಸಾಮಾನ್ಯರ ಲೆಕ್ಕಾಚಾರನ ಯಾವಾಗಲೂ ಹೇಳ್ತಿರ್ತೀನಿ, ಬಿಫೋರ್ ಎಲೆಕ್ಷನ್ ಮ್ಯಾಥ್ಸ್ ಅಲ್ಲ, ಆಫ್ಟರ್ ಎಲೆಕ್ಷನ್ ಮ್ಯಾಥ್ಸ್. 100 ಜನ ಬಿ ಜೆ ಪಿ ಅವರು, ಯಾರೋ 20 ಜನ ಶಾಸಕರು ಸೇರಿ 120 ಆಗುತ್ತೆ. ಬಿಫೋರ್ ಎಲೆಕ್ಷನ್ ಅದು ಮ್ಯಾಥ್ಸ್ ಅಲ್ಲ, ಕೆಮಿಸ್ಟ್ರಿ. ಕಾಂಗ್ರೆಸ್ ಪ್ಲಸ್ ಜೆ ಡಿ ಎಸ್ ಸೇರಿದ್ರೆ ಮೆಗಾ ವಿಕ್ಟರಿ ಅಂತ ಅನ್ಕೊಂಡಿದ್ರು. ಆದ್ರೆ ನೀವು ನಿಂತ್ಕೊಂಡು 7 ಲಕ್ಷಕ್ಕೂ ಅಧಿಕ ಮತ ತಗೊಂಡ್ರಿ, 1 ಲಕ್ಷಕ್ಕೂ ಅಧಿಕ ಅಂತರದ ಚುನಾವಣೆಯಾಗಿದ್ರಿ, ಆ ಶಾಕ್ ನಿಂದ ಇನ್ನೂ ಹೊರಗಡೆ ಬಂದಿಲ್ಲ ಅಂತ ಕಾಣ್ತಿದೆ ಅನ್ನೋದು ಚರ್ಚೆ. 4 ವರ್ಷ ಆಯ್ತು ನೀವು ಗೆದ್ದು, ಇನ್ನೂ ಕೂಡ ಅದೇ ಚರ್ಚೆ, ಅದೇ ರೀತಿಯ ಸಿಟ್ಟು, ಅದೇ ರೀತಿಯ ಸಡುವು, ಅದೇ ರೀತಿಯ ಮಾತು. ಮಂಡ್ಯ ರಾಜಕಾರಣಕ್ಕೆ ಒಳ್ಳೇದಾಗಿದೆಲ್ಲ ಅಂತ ಖಂಡಿತ ಒಳ್ಳೇದಲ್ಲ. ಯಾಕೆಂದರೆ ನಾನು ಆ್ಯಸ್ ಎನ್ ಎಂ ಪಿ ವೆನೆವರ್ ನಾನು ಏನಾದರೂ ಮಾಡೋಕ್ಕೆ ಹೋದಾಗ ಜನಕ್ಕೆ ಒಂದು ಒಂದು ಸಮ್ಮ ಪ್ರಾಜೆಕ್ಟ್ ಸಮ್, ಈಗ ಒಂದು ಎಮ್ ಸಿ ಎಚ್ ಹಾಸ್ಪಿಟ್ಲ್ ಅಂತ ಇದೆ, ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲು, ಆಮೇಲೆ ಬೇರೆ ಬೇರೆ ಈಗ ಮಂಡ್ಯ ಮೈ ಶುಗರ್ ಫ್ಯಾಕ್ಟ್ರಿ ವಿಷಯನೇ ಇರ್ಬೋದು, ಇದನ್ನೆಲ್ಲ ಮಾಡೋದು ಅದು ನನ್ನ ಬೆನಿಫಿಟ್ಗೆ ಜನಕ್ಕೆ ಬೇಕು ಅಂತ ಅದನ್ನು ಪ್ರಶ್ನಿಸಬೇಕು. ಈ ರೀತಿಯ ಕೆಲಸಗಳಿಗೂ ನೀವು ಅಡ್ಡಗಾಲು ಹಾಕಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂದರೆ ನೀವು ಜನ ವಿರೋಧಿನ ಜನ ಪ್ರತಿನಿಧಿನ ನೀವೇ ಡಿಸೈಡ್ ಮಾಡಿ. ಈ ನೀವು ಮಾಡೋದು ಇಲ್ಲ, ಮಾಡೋರನ್ನು ಬಿಡೋದಿಲ್ಲ, ನೀವು ಸರಿಯಾಗಿ ಸಿನ್ಸಿಯರಾಗಿ ವರ್ಕ್ ಮಾಡಲ್ಲ, ಸಿನ್ಸಿಯರಾಗಿ ವರ್ಕ್ ಮಾಡೋರಿಗೂ ನೀವು ಬಿಡಲ್ಲ ಅಂದಮೇಲೆ ಜನ ಎಲ್ಲಿಗೆ ಹೋಗಬೇಕು?